ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ತುಂಬಾ ಎಲ್ಲರಿಗೂ ಇಷ್ಟ ಆದಂಥ ಸ್ಪೆಷಲ್ ರೆಸಿಪಿ ಮಾಡೋಣ, ಅದುವೇ ಪಾಲಕ್ ಪನ್ನೀರ್. ಬನ್ನಿ ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್, ಈಸಿಯಾಗಿ ಮಾಡೋಣ. ಇಲ್ಲಿ ನಾನು ಬಿಸಿನೀರಿಗೆ ಕಾಯ್ತಾ ಇದ್ದೀನಿ. ಇದಕ್ಕೆ ನಾನು 5 ನಿಮಿಷ ಬಿಡ್ತೀನಿ. ಇದರಲ್ಲಿ ಬಬಲ್ಸ್ ಬರುವಾಗ ನಾನು ಕಟ್ ಮಾಡಿರೋ ಪಾಲಕ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡು ಪಾಲಕ್ ಹಾಕ್ತೀನಿ, ಅಥವಾ ನೀವು ಬೇಕಿದ್ರೆ ಹಾಗೆ ಎಲೆಗೆಲೆಯೇ ಹಾಕ್ಬೋದು. ನನಗೆ ಈಸಿಯಾಗಿ ರುಬ್ಬೋದಕ್ಕೆ ಸುಲಭ ಆಗುತ್ತೆ, ಬೇಗ ಸಣ್ಣ ಆಗುತ್ತೆ ಅಂತ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ನೋಡ್ತಿದ್ರಲ್ಲ, ಈ ಥರ ಮಧ್ಯೆ ಗುಳ್ಳಿ ಎಲ್ಲ ಬಂದು ಕುದಿಬೇಕು. ಇಲ್ಲಿ ನಾನು ಒಂದು ನೀರು ಚಾನು ಅಂತ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಸಿನೀರೆಲ್ಲ ಹೋಗ್ಬಿಟ್ಟು ಪಾಲಕ್ ಎಲ್ಲ ತಣ್ಣಗಾಗಬೇಕು, ಆವಾಗ ನಾವು ರುಬ್ಕೋಬೇಕು. ಈಗ ತಣ್ಣಗಾಗಿದೆ, ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಇದನ್ನ ಕಂಪ್ಲೀಟಾಗಿ ಹಾಕ್ಬಿಟ್ಟು ಇದರಲ್ಲಿ ನಾನು 2 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇಲ್ಲಿ ನಾನು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ. ಆ ಪ್ಯಾನ್ ಮಾಡಿರೋ ಬಿಸಿಗೆ ಬೆಣ್ಣೆ ಹಾಕ್ತಾ ಇದ್ದೀನಿ. ನಮ್ಮದು ಬೆಣ್ಣೆ ಮನೆಯಲ್ಲೇ ಮಾಡಿರೋದು. ನಿಮಗೆ ಬೆಣ್ಣೆ ಹೇಗೆ ಮಾಡೋದು ಅಂತ ಬೇಕಿದ್ದರೆ ಕಮೆಂಟ್ ಮಾಡಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ಬೆಣ್ಣೆ ಕಾಯಿ ನಂತರ ಪನ್ನೀರ್ ಕಟ್ ಮಾಡಿಬಿಟ್ಟು, ಕ್ಯೂಬ್ ಸೈಜಲ್ಲಿ ಪನ್ನೀರ್ ಕಟ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಪನ್ನೀರ್ ಆಗ ರೋಸ್ಟ್ ಆದರೆ ಮೆತ್ತಗೆ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿ ಇರುತ್ತೆ. ಒಂದು 2 ನಿಮಿಷ ಸ್ವಲ್ಪನೇ ಫ್ರೈ ಮಾಡೋಣ, ಆಮೇಲೆ ನಾವು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ಇಲ್ಲಿ ನಾನು ಎಲ್ಲನೂ ಫ್ರೈ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ನಂತರ ನಾನು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಇಲ್ಲಿ ಫ್ಲೇಮ್ ಸಣ್ಣ ಇರಬೇಕು, ಮತ್ತು ಸಣ್ಣಾಗಿ ಹೆಚ್ಚಿರೋ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಅದು ಫ್ರೈ ಹಾಕೋದು ತುಂಬಾ ಸುಲಭ ಆಗುತ್ತೆ. ಚಿಕ್ಕ ಚಿಕ್ಕದಾಗಿ ಮಧ್ಯೆ ಮಧ್ಯೆ ಸಿಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ, ಎರಡೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ ಅಂದರೂ, ಆಗಲೇ ನಾನು ಪಾಲಕ್ ಮತ್ತು ಇದು ರುಬ್ಕೊಂಡಲ್ಲ, ಅದರಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಇದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ. ಅದು ಬೆಂದ ನಂತರ 1/4 ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಮತ್ತು 1 ಟೀಸ್ಪೂನಷ್ಟು ಖಾರದ ಪುಡಿ. ಖಾರದ ಪುಡಿನ ನೀವು ನೋಡ್ಕೊಂಡು ನಿಮ್ಮ ಟೇಸ್ಟಕ್ಕೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಖಾರ ಆಗುತ್ತೆ. ಆಗಲೇ ನಾವು ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದರಿಂದ ಮತ್ತು ನಾವು ಗರಂ ಮಸಾಲನೂ ಹಾಕೋದ್ರಿಂದ ಜಾಸ್ತಿ ಖಾರ ಆಗುತ್ತೆ. ನೀವು ನೋಡ್ಕೊಂಡು ಬಿಟ್ಟು ಖಾರನ ನಿಮ್ಮ ಟೇಸ್ಟಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಚೆನ್ನಾಗಿ ಮಸಾಲನ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ, ಎಲ್ಲದೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈಗ ನಾನು ಪೇಸ್ಟ್ ಮಾಡೋಂಥ ಪಾಲಕ್ ಮತ್ತು ಮೆಣಸಿನ್ಕಾಯಿ ಮತ್ತು ಇದರಲ್ಲಿ ಗೋಡಂಬಿನೂ ಹಾಕಿ ರುಬ್ಬಿದ್ದೀನಿ, ಇದನ್ನು ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನಿಲ್ಲಿ ರುಬ್ಬಿರೋ ಮಿಶ್ರಣದೇ ಅದು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ರುಬ್ಬಿರೋದಲ್ಲಿ ನೀರು ಇರುತ್ತೆ ಅಲ್ಲ, ಅದನ್ನು ಹಾಕ್ಕೋಬೇಕು. ಜಾರ್ನಲ್ಲಿ ಇರೋ ನೀರನ್ನೇ ಹಾಕ್ಕೊಂಡ್ರೆ ಅದರಲ್ಲಿರೋ ಪಾಲಕ್ ಕೂಡ ವೇಸ್ಟ್ ಆಗೋದಿಲ್ಲ. ನಾನಿಲ್ಲಿ ಅದನ್ನೇ ಹಾಕ್ತಾ ಇದ್ದೀನಿ. ಅದೇ ಹಾಕೋದ್ರಿಂದ ಅದು ವೇಸ್ಟ್ ಆಗೋದಿಲ್ಲ. ಯಾವತ್ತೂ ನಾವು ಫುಡ್ನ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಅದೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಎಲ್ಲದೂ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿತ್ತೆ ಅಷ್ಟೇ ಪಾಲಕ್ದು ಹಸಿ ವಾಸನೆ ಹೋಗುತ್ತೆ. ನಾವು ಆಲ್ರೆಡಿ ಕುದಿಸ್ಕೊಂಡೇ ರುಬ್ಬಿರೋದ್ರಿಂದ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಗರಂ ಮಸಾಲನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ 1/2 ಟೀಸ್ಪೂನಷ್ಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ. ಎಷ್ಟು ಚೆನ್ನಾಗಿ ಕುದ್ದಷ್ಟು ಅದು ಕಲರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇವಾಗ ನಾನು ಹುರಿದಿರೋ ಪನ್ನೀರ್ನ ಹಾಕ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಒಂದೊಂದೇ ಬಿಡ್ತಾ ಇದ್ದೀನಿ. ಇದೆಲ್ಲದೂ ಅದರಲ್ಲಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಮಿಕ್ಸ್ ಪನ್ನೀರ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ನಾನು ಕಸೂರಿ ಮೇಥಿನ ತಿಕ್ಕೊಂಡ್ಬಿಟ್ಟು ಕೈಲಿ ತಿಕ್ಕಿಬಿಟ್ಟು ಹಾಕ್ತಿದ್ದೀನಿ. ಕಸೂರಿ ಮೇಥಿ ತುಂಬಾ ಇಂಪಾರ್ಟೆಂಟ್, ಇದೇ ಟೇಸ್ಟ್ ಕೊಡುತ್ತೆ. ಇದು ಕಸೂರಿ ಮೇಥಿ ಹಾಕಿದ ತಕ್ಷಣ ಸ್ವಲ್ಪನೇ ಎಲ್ಲದೂ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಅದೆಲ್ಲ ಫ್ಲೇವರ್ ಕಸೂರಿ ಮೇಥಿದು ಎಲ್ಲ ಕಡೆ ಮಿಕ್ಸ್ ಆಗೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಗ್ರೇವಿ ಥಿಕ್ನೆಸ್ ನಿಮಗೆ ನಿಮ್ಮ ಟೇಸ್ಟ್ ತಕ್ಕಾಗೆ ಹಾಕೋಬೋದು. ಚೆನ್ನಾಗಿ ನೀರು ಬೇಕಿದ್ರೆ ನೀರು ಹಾಕೋಬೋದು. ಇಲ್ಲಿ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದೇ ರೀತಿ ಒಳ್ಳೆ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.